ನೆಚ್ಚಿನ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಬಸವನ ಯತ್ನಾಳ್ ಅವರು ನಂದು ಯಾರ್ದು ಪೀರಾ ಅವ್ರು ಕೂಡ ಏನು ಹಾಶ್ಮಿ ದರ್ಗಾ ಅವ್ರ ಜೊತೆಗೆ ಏನು ಸಂಪರ್ಕ ಇಲ್ಲ, ಏನು ವ್ಯವಹಾರ ಇಲ್ಲ ಅಂತೇಳಿ ಏನು ಟ್ವೀಟ್ ಮಾಡಿ ಅವರು ಇದಕ್ಕೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ವಾರ್ಡ್ ನಂಬರ್ 3 CTS ನಂಬರ್ 1644/3 594 ಸ್ಕ್ವೇರ್ ಯಾರ್ಡ್ ಏರಿಯಾ ಇದೆ. ಅದು MM ಪೀರ್ಜಾದೆ ಮೆಹಮೂದ್ ಹುಸೇನಿ ಮುರ್ತುಜ ಹುಸೇನಿ ಪೀರ್ಜಾದೆ ಮತ್ತು ಬಸನಗೌಡ ರಾಮನಗೌಡ ಯತ್ನಾಳ್ ಅವರ ಹೆಸರಲ್ಲಿದೆ. ಇದು ಲೇಟೆಸ್ಟ್ ಉತ್ತಾರ ಮತ್ತು 8ನೇ ತಾರೀಕಿಂದೆಲ್ಲ ತೆಗೆದಿದ್ದೀನಿ. ಇವರು MM ಪೀರ್ಜಾದೆ ಅವರು ತನ್ವೀರ್ ಹಾಶ್ಮಿ ಅವ್ರ ಮೇಲೆ ಏನು ಅಲಿಗೇಷನ್ಸ್ ಮಾಡಿದಾರಲ್ಲ, ಯಾರು ಯತ್ನಾಳ್ ಅವರು, ಅವರ ತಾಯಿಯ ಬ್ರದರ್, ಓನ್ ಬ್ರದರ್, ಅವ್ರಿಗೆ ಮಾಮ ಆಗಬೇಕು, ಮಾಮ ಅವ್ರ ಜೊತೆಗೆ ಇದೆ. ಮತ್ತು ಎಲ್ಲ ಹಾಶ್ಮಿ ಫ್ಯಾಮಿಲಿ ನಮ್ಗೆ ಒಂದೇ, ನಾವು ಎಲ್ಲ ಮಾಮ ಅಂದರೆ ಎಲ್ಲ ಒಂದೇ ಒಂದೇ ಇದರಲ್ಲಿ ಇರ್ತಾರೆ, ಒಂದೇ ಅವ್ರದ್ದು ದರ್ಗಾ ಇದೆಯಲ್ಲ, ಎಲ್ಲರೂ ಒಂದೇ ಇದರಲ್ಲಿ ಇರ್ತಾರೆ. ಅವ್ರ ಮಾಮನ ಜೊತೆ ಭಾಳ ಭಾಳ ವರ್ಷದಿಂದ ಇದಿಂದಿಲ್ಲ, ನನಗನ್ಸು ಬರ 35-40 ವರ್ಷದಿಂದ ಇದೆ. ಮತ್ತು ಅದು ಇದು ಒಂದು ಇದೆ, ಮತ್ತು ಮುಂದೆ ಏನು ಬಾಂಡು ಗೀಂಡು ಮತ್ತು ಏನು ಮುಂದೆ ಬರ್ತಿದೆ, ಆದರೆ ಏನೂ ವ್ಯವಹಾರ ಇಲ್ಲ ಅಂತ ಅಂದಿದ್ದಾರಲ್ಲ, ಅದಕ್ಕೆ ನಾನು ನಿಮಗೆ ಇದು ಒಂದು ದಾಖಲೆಗಳನ್ನು ಹೇಳಲಿಕ್ಕೆ ಹೇಳಲಿಕ್ಕೆ ತಂದಿದೆ. ಇದು ಲೇಟೆಸ್ಟ್ 8ನೇ ತಾರೀಕಿಂದ ಈ ದಾಖಲೆ ಕೊಡಿದೆ. MM ಪೀರ್ಜಾದೆ ಇವರು ಮಾಮಾರಾಗಬೇಕು, ತಾಯಿಯ ಬ್ರದರ್, ಓನ್ ಬ್ರದರ್. ಮತ್ತು ಇದು ಬಸವನಗೌಡ ರಾಯನಗೌಡ ರಾಮನಗೌಡ ಯತ್ನಾಳ್. ಇದು 500 ಸ್ಕ್ವೇರ್ ಫೀಟ್ ಜಾಗ ಇದೆ, ಅದರ ಮೇಲೆ ಟೂರಿಸ್ಟ್ ಹೋಟೆಲ್ ಅಂತ ಪಾರ್ಟ್ನರ್ಶಿಪ್ ಒಳಗಿದೆ. ಈಗ ಇದಕ್ಕೆ ಅದು ಇದು ಅಂತೇಳಿ ಸುಳ್ಳು ಆರೋಪ ಮಾಡಿದು ಬೆಳೆಸೋದು ಏನು ಮಾಡ್ಕೊಂಡು ಕುಂದರ್ಬೇಡ್ರಿ ಯತ್ನಾಳ್ ಅವರೇ. ನಿಮ್ದು ಏನಾರ ಇಂಥವು ಏನೋ ದಾಖಲೆ ಇದ್ರೆ ನಿಮ್ದು ಏನೇನು ಏಜೆನ್ಸಿಗಳದ ಅದಕ್ಕೆ ಕಟ್ಟು. ಇದು ಸೆಷನ್ ನಡೆಯುವಾಗ ಬೇರೆ ಏನಾರು ಅದರ ಬಗ್ಗೆ ಗಮನ ಕೊಡ್ರಿ. ಮತ್ತು ಟ್ವಿಟರ್ ವಾರ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಿದೆ, ಮತ್ತು ಅದಕ್ಕೆ ಉತ್ತರ ಕೊಟ್ಟೆ, ಮತ್ತು ಅದಕ್ಕೆ ಏನು ಮಾಡೋಕೆ ಹೋಗ್ಬೇಡ್ರಿ, ದಯಮಾಡಿ ಹೇಳಿ ಬಯಸ್ತೀನಿ. ದಾಖಲೆಗಳದಾವೆ, ಇದಕ್ಕೆ ಉತ್ತರ ಕೊಡ್ರಿ ಮೊದಲು. ಇದು ಇದೇನೈತಿ ಪಾರ್ಟ್ನರ್ಶಿಪ್, MM ಪೀರ್ಜಾದೆ ಯಾರು ಏನು ಅಂತೇಳಿ, ಅದರ ಬದಲು ಇದನ್ನು ಬಿಟ್ಟು ಅಭಿವೃದ್ಧಿ ಪರ ವಿಧಾನಸೌಧದಾಗ ಮಾತಾಡಿ ಅಂತ ಹೇಳಿದ್ಬೇಕು. ಇದನ್ನು ಬಿಟ್ಟು ಬಿಡ್ರಿ ಅಂತೇಳಿ, ಮತ್ತು ಟ್ವಿಟರ್ ಹಾಕಿದ್ದೆ, ಮತ್ತು ಹೇಳಿದೆ ನಾ ಹಿಂದೂ ಹೋರಾಟಗಾರ, ನಾ ಹೋರಾಟಗಾರ ಅನ್ನೋದು, ಮತ್ತು ಇಲ್ಲಿ ಪಾರ್ಟ್ನರ್ಶಿಪ್ ಒಳಗೆ ದಂಧೆ ಮಾಡೋದು, ಎಲ್ಲ ಹಿಂದೂಗಳಿಗೆ ಹುಚ್ಚು ಮಾಡೋದು. ಈಗ ಸಿದ್ದರಾಮಯ್ಯ ಇಲ್ಲರಿ ಸಿದ್ದರಾಮಯ್ಯ ಟ್ವೀಟಿಗೆ ಇದು ಮಾಡ್ಯಾರ ಅವರು, ಈಗ ನಮ್ಮ ನಾಯಕರು ಏನು ಮಾಡಿರಲ್ಲ ಅದಕ್ಕೆ ಕೌಂಟರ್ ಮತ್ತೆ ಮಾಡ್ಯಾರ ನಂದು ಏನು ಇಲ್ಲ ಅಂತೇಳಿ, ಅದಕ್ಕೆ ನಾವು ಉತ್ತರ ಕೊಡಿ. ಇದು ದಾಖಲೆ ಕೊಡಿ, ಉತ್ತರ ಕೊಡಬೇಕಾಗಿತ್ತು, ಮುಗೀತು, ಇಷ್ಟು ಉತ್ತರ ಕೊಟ್ಟೆ ಮತ್ತೇನು ಇದು ಮಾಡೋದು. ಇದು ದಾಖಲೆ ಕೊಟ್ಟರೆ ಮುಗಿತಲ್ಲ, ನಮ್ದು ಆಯ್ತು ಅಂತ ಹೇಳಿದ್ರೆ ಮುಗಿತು, ಅದಕ್ಕೆ ಉತ್ತರ ಇಲ್ಲ ಮುಗೀತು. ಅದು ಪಾರ್ಟ್ನರ್ಶಿಪ್ ಒಳಗೆ ಅದಾರ ಅಂತ ಜಗತ್ತಿಗೆ ಗೊತ್ತಾಕೈತಿ, ಇಲ್ಲ ಇಲ್ಲ ಅನ್ನಾಕಿದ್ರು ಮಂದಿ, ಜಗತ್ತು ಪಾರ್ಟ್ನರ್ಶಿಪ್ ಇಲ್ಲ, ಪಾರ್ಟ್ನರ್ಶಿಪ್ ಇಲ್ಲ, ಸುಳ್ಳು ಹೇಳತ್ತಾರ, ಸುಳ್ಳು ಆರೋಪ ಅಂತೇಳಿ ಇದು ಆರೋಪ ಸಿದ್ಧಪಡಿಸಿದ್ವಿ. ಆಯ್ತು ಪಾರ್ಟ್ನರ್ಶಿಪ್ ಒಳಗೆ ಐತಿಪ್ಪ, ದಂಧೆ ಐತಿ, ಬಿಸ್ನೆಸ್ ಐತೆ ಅಂತೇಳಿ, ದರ್ಗಾದವ್ರು ಕೂಡ ಐತಿ. ಅವ್ರದ್ದು ಏನು ಇದು ಡಿಸ್ಟರ್ಬೆನ್ಸ್ ಸೆಷನ್ ಒಳಗೆ ಡಿಸ್ಟರ್ಬ್ಡ್ ಇಡಬೇಕಂಥೇಳಿ ಅವ್ರ ಉದ್ದೇಶ, ಯಾಕಂದ್ರೆ ಅವ್ರು ಈಗ ಏನೂ ಇಲ್ಲಲ್ಲ ಅಲ್ಲಿ, ಒಟ್ಟು ಡಿಸ್ಟರ್ಬೆನ್ಸ್ ಮಾಡಿ ಸೆಷನ್ ಹಾಳು ಮಾಡುವಂಥ ಒಂದು ಉದ್ದೇಶ, ಬೇರೆ ಮ್ಯಾಟ್ರ್ ತೆಗೆದು.